ಮತ್ತು ಸಂಸಾರ ಪ್ರಜ್ವಲ್ ರೇವಣ್ಣ ಅವರು, ನಮ್ಮ ಎಮ್ ಎಲ್ ಸಿ ಆದಂತಹ ಸೂರಜ್ ರೇವಣ್ಣ ಅವರು, ಎಲ್ಲರದ್ದು ಒಂದು ಆಶೀರ್ವಾದ ಕೂಡ ನನ್ನ ಮೇಲಿದೆ. ಹಾಗೆ ಅವರೆಲ್ಲರೂ ಕೂಡ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತಾ, ಮತ್ತು ನಮ್ಮ ಹಾಸನ ಮತದಾರ ಮತ್ತು ಹಾಸನ ಜನತೆ ಮತ್ತು ನನ್ನ ಪಕ್ಷದ ಮುಖಂಡರು ಮತ್ತು ಎಲ್ಲ ಕಾರ್ಯಕರ್ತರು, ಅವ್ರಿಗೂ ಕೂಡ ನನ್ನ ಏನು ನಾನು ಶಾಸಕನಾಗಿದೆ ಗೆದ್ದಿದ್ದೇನೆ ಅವ್ರಿಗೆ ಅವ್ರಿಗೂ ಕೂಡ ನಾನು ಹೃದಯಪೂರ್ವಕ ಕೃತಜ್ಞತೆಗಳನ್ನ ಹೇಳ್ತಾ, ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಸಹಕರಿಸಿದ ಎಲ್ಲ ನನ್ನ ಕಾರ್ಯಕರ್ತರು ಮುಖಂಡರಿರ್ಬೋದು ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಏನೋ ಒಂದು ಕಡೆ ಆಮಿಷಕ್ಕೆ ಒಳಗಾಗದಲೆ ಯಾವುದೇ ಇದನ್ನು ಕೂಡ ಇದು ಕೂಡ ಇವತ್ತು ನನ್ನ ಪರವಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಎಲ್ಲ ನನ್ನ ಆಸನ ಮತದಾರರು ಕೂಡ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮತ್ತು ತಮಗೆ ಗೊತ್ತಿದೆ ಹಾಸನದ ಚುನಾವಣೆ ಯಾವ ರೀತಿ ಇತ್ತು ಅಂತ, ಹೈ ವೋಲ್ಟೇಜ್ ಕದನ ಅಂತ ತಾವೇ ಬಿಂಬಿಸ್ತಿದ್ರಿ. ಇವತ್ತು ಎಲ್ಲ ನನ್ನ ಕಾರ್ಯಕರ್ತರು ಇವತ್ತು ಬಹಳ ಸಂತೋಷದಿಂದ ಆಚರಿಸ್ತಾ ಇದ್ದಾರೆ ಇನ್ನು ನಮ್ಮ ಇದನ್ನು ಗೆಲುವನ್ನು. ಹಾಗಾಗಿ ಇವತ್ತು ಕೆಲವೊಂದು ಕಡೆ ಬಹಳ ಒಂದು ಹಿಂಸಾಚಾರ ಗೊಂದಲ ಗದ್ದಲ ಎಲ್ಲ ನಡೀತಾ ಇದೆ ಪ್ರತಿ ಹಳ್ಳಿಯಲ್ಲೂ ಕೂಡ. ನಾನು ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಪರವಾಗಿರೋರಿಗೆ ನಾನು ಒಂದೇ ಹೇಳಕ್ಕೆ ಬಯಸ್ತೇನೆ, ಇವತ್ತು ಚುನಾವಣೆ ಸಮಯದಲ್ಲಿ ಮಾತ್ರ ನಾವು ಚುನಾವಣೆ ಮಾಡಲ್ಲ, ಬೇರೆಯವ್ರು ಮಾಡ್ತಾರೆ ಅಂತ ನಾವು ಆ ರೀತಿ ನಾವು ಮಾಡೋದು ಬೇಡ. ಹಾಗಾಗಿ ನಾವೆಲ್ಲ ಒಂದು ಕಡೆ ಮೌನವಾಗಿದ್ದು ನಾವು ನಮ್ಮ ಏನು ಗೆಲುವನ್ನ ಮೌನವಾಗಿ ಆಚರಿಸೋಣ, ಮತ್ತು ಯಾವುದೇ ಗೊಂದಲ ಮಾಡಿದ್ರೆ ಶಾಂತಿನ ನಮ್ಮ ಕುಟುಂಬದಲ್ಲಿ ಇಲ್ಲೋ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ತಮ್ಮಂದರು ನಮ್ಮ ತಂದೆ ತಾಯಿ ಹಿರಿಯರ ತಂದೆ ತಾಯಿ ಇರ್ತಾರೆ ಅಕ್ಕ ತಮ್ಮಂದ್ರು ಇರ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಗಲಾಟೆ ಹಿಂಸಾಚಾರ ಮಾಡೋದು ಬೇಡ, ನಾವು ಶಾಂತಿಯುತವಾಗಿ ಹೋಗೋಣ. ಎಲ್ಲರಿಗೂ ಕೂಡ ನಾನು ಒಂದು ಮಾತನ್ನ ಹೇಳಕ್ಕೆ ಬಯಸ್ತೇನೆ, ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಯಾವುದೇ ಗೊಂದಲ ಮಾಡೋದು ಬೇಡ, ನಾವು ಶಾಂತಿಯುತವಾಗಿ ನಮ್ಮ ಏನು ನಾವು ಅಭಿವೃದ್ಧಿ ಮಾಡೋದಿದೆ ಅಭಿವೃದ್ಧಿ ಹತ್ರ ಕೆಲಸ ಮಾಡ್ಕೊಳ್ಳೋಣ. ಯಾರೇ ಒಂದು ಜನಸಾಮಾನ್ಯರ ಕೆಲಸ ಇದ್ರು ಕೂಡ ನಾವು ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ತಮ್ಮೆಲ್ಲರೂ ನಾನು ಮನವಿಯನ್ನು ಮಾಡ್ತೇನೆ. ಪಕ್ಷಾತೀತವಾಗಿ ಯಾವುದೇ ಪಕ್ಷ ನನಗೆ ಆ ಪಕ್ಷ ಈ ಪಕ್ಷದ ಹೆಸರು ಹೇಳಲಿಕ್ಕೆ ಹೋಗಲ್ಲ, ಎಲ್ಲ ಪಕ್ಷದವರು ಕೂಡ ಇವತ್ತು ನನಗೆ ಆ ಪಕ್ಷಾತೀತವಾಗಿ ಮತ ಮುಖಾಂತರ ನನಗೆ ಜಯಶೀಲ ಮಾಡಿದರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದ ಮತ್ತು ಕೃತಜ್ಞತೆ ಕೂಡ ಸಲ್ಲಿಸಲು ಬಯಸ್ತೇನೆ. ಸರ್, ಈಗ ಮುನ್ಸಿಪಾಲ್ಟಿ ಮತ್ತು ಕೆಲವು ಮುನ್ಸಿಪಾಲ್ಟಿ ಇದೆ, ಆಮೇಲೆ ವಿಜಯನಗರದಲ್ಲಿ ಸಿ ಐ ಟಿ ಬಿಯಿಂದ ಬಿಟ್ಟಿದ್ದಾರೆ, ಏನು ಊಡ ಇಲ್ಲ. ಇವತ್ತು ನಮ್ಮ ವಿಜಯನಗರ ಭಾಗದಲ್ಲಿ ಮತ್ತು ಇದರಲ್ಲಿ ತೇಜೂರು ಪಂಚಾಯತ್ ಏನು ವಿಶ್ವೇಶ ಬಡಾವಣೆ ಮತ್ತು ವಿದ್ಯುತ್ ನಗರ ಭಾಗದಲ್ಲಿ ನಮ್ಮ ತೇಜೂರು ಪಂಚಾಯತಿಲಿ ಎರಡು ಗಾಡಿ ಇದೆ, ಭುವನಹಳ್ಳಿಯಲ್ಲೂ ಕೂಡ ಪಂಚಾಯತಿ ಗಾಡಿ ಇದೆ. ಹಾಗಾಗಿ ಕೆಲವೊಂದು ಕಡೆ ಡ್ರೈವರ್ಗಳು ಮತ್ತು ಇವರೆಲ್ಲ ಬೆದರಿಕೆಯನ್ನು ಹಾಕಿ ಮತ್ತು ಬೇಡ ಅಂತ ಕಳಿಸಿದ್ದಾರೆ. ಈಗ ಒಂದು ಮೀಟಿಂಗ್ ಕರೆದಿದೆ, ಈಗ ತುರ್ತು ಸಭೆ ಈಗ ತಕ್ಷಣವಾಗಿ ಕರಿಬೇಕಾಗಿತ್ತು. ನಿಮ್ಗೆ ಗೊತ್ತಿದೆ ಎರಡು ದಿವಸದ ಹಸಿರು ಗಾಡಿ ನಿಂತಿದೆ. ಇಲ್ಲ, ಎರಡು ದಿವಸ ಅಲ್ಲ, ಮೊನ್ನೆಯಿಂದಲೇ ನಿಂತಿದೆ. ಮೊನ್ನೆಯಿಂದಲೇ ನಿಂತಿದೆ ಸಂಜೆ. ಅಲ್ಲ, ಇವಾಗ ನಾವು ಮೂರು ದಿವಸದಿಂದ ನಿಂತೋಗಿದೆ, ಅವರು ನಿಮಗೆ ಘೋಷಣೆ ಆದ್ರಿಂದಲೇ ಬಂದಿಲ್ಲ ನಿನ್ನೆ. ನೀವು ತಕ್ಷಣವಾಗಿ ಸರ್ಕಾರದ ಆಟೋ ಆಗಿದ್ದಾಗ ಕರೆದು ತಕ್ಷಣ ನಾಳೆನೇ ಬಿಡಿ, ಇನ್ಯಾಕೆ ವಿದ್ಯಾನಗರ ವಿವೇಕನಗರ ಎಲ್ಲ ಅವ್ರದ್ದು ಯಾವುದೋ ಟ್ರಸ್ಟ್ ಇದೆ ಅಲ್ಲ, ಟ್ರಸ್ಟಿಂದ ಬಿಟ್ಟಿದ್ದಾರೆ. ಶಾಸಕರು ಇನ್ನೊಂದು ಫುಡ್ ಕೋರ್ಟ್ಗಳನ್ನೆಲ್ಲ ಇನ್ನು ಮತ್ತೆ ಹೊಡೆದಾಗ್ತೀವಿ, ನಾವು ಪಾರ್ಕ್ ಮಾಡ್ತೀವಿ ಅಂತ ಒಂದು ವದಂತಿಗಳನ್ನ ಹೇಳ್ತಾ ಇದ್ದಾರೆ ನಿಮ್ಮ ಪಕ್ಷದಿಂದ. ಅದಕ್ಕೆ ನಿಮ್ಮ ಇದೆಯಾ ಸರ್, ನಾವು ಯಾವತ್ತೂ ದ್ವೇಷ ಯಾವತ್ತು ಮಾಡಲ್ಲ. ಹಾಗೆ ನಾವು ಏನಿದೆ ಅವ್ರದ್ದು ಫುಡ್ ಕೋರ್ಟ್ ಇರ್ಬೋದು ಮತ್ತೊಂದು ಇರ್ಬೋದು, ಅದನ್ನ ಪಾರ್ಕ್ ಮಾಡೋ ಪ್ರಶ್ನೆ. ಚಿಕ್ಕ ಚಿಕ್ಕ ವ್ಯಾಪಾರಸ್ಥರು ಭಯಭೀತರಾಗಿದ್ದಾರೆ, ಒಳ್ಳೆದಾಗ್ತಾರೆ ಹಾಗೆ ಅಂತ, ಯಾಕಂದ್ರೆ ಅವರು ಸುಮಾರು ಇನ್ವೆಸ್ಟ್ ಮಾಡ್ತಾರೆ. ಅದಕ್ಕೆ ನಿಮ್ಮ ಭರವಸೆ ಅವರಿಗೆ ವದಂತಿಗಳಿಗೆಲ್ಲ ಅದು ಕಿವಿಗೊಡೋದು ಬೇಡ. ನಾವು ಅದು ಹೊಡೆದು ಅದು ಮಾಡ್ತೀವಿ, ನಾವು ಹೇಳಿಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲ ಚರ್ಚೆ ಮಾಡ್ತೀವಿ. ಈಗ ಸರ್, ಈಗ ಒಂದು ಮಾಹಿತಿ ಎಲ್ಲ ಕಡೆ ಕೋಮುವಾದಿ ಪಕ್ಷವನ್ನ ಸೋಲಿಸ್ಬೇಕು ಅಂತ ಏನು ಅಲ್ಪಸಂಖ್ಯಾತರ ಮದ್ದುಗಳು ವಿಂಗಡಣೆಯಾದರೆ ಪ್ರಯೋಜನ ಆಗಲ್ಲ, ಅವರು ಗೆಲ್ತಾರೆ. ಹಾಗಾಗಿ ಸಾರಾ ಸರಿಟಾಗಿ ಜೆ ಡಿ ಎಸ್ಗೆ ಮತ ಹಾಕಬೇಕು ಅಂಥೇಳಿ ಕಾಂಗ್ರೆಸ್ನ ಕೆಲ ಮುಖಂಡರೆಲ್ಲರಿಗೂ ಕೂಡ ಜೆ ಡಿ ಎಸ್ ಪರವಾಗಿ ಕೆಲಸ ಮಾಡಿ ನಿಮಗೆ ಹೆಚ್ಚಿನ ಸಹಕಾರ ನೀಡಿದ್ದಾರೆ, ಹಾಗಾಗಿ ನೀವು ಗೆದ್ದಿರಿ. ಅದಕ್ಕೆ ಪೂರಕವಾಗಿ ಬರೀ 4,000 ಠೇವಣಿ ಕಟ್ಕೊಂಡು ಅಭ್ಯರ್ಥಿಗಳು ಇದ್ದಾರೆ, ಇದಕ್ಕೆ ನೀವೇನು ಹೇಳ್ತೀರಿ ಸರ್? ಒಂದು ಅವರವರ ಪಕ್ಷಕ್ಕೆ ಬಿಟ್ಟಿರೋ ವಿಚಾರ. ಇವತ್ತು ಪ್ರಜಾಪ್ರಭುತ್ವ ನಾನು ನಿಮ್ಗೆ ಹೇಳಿದೆ, ಅವ್ರು ಯಾರಿಗಾದ್ರೂ ಮತ ಹಾಕ್ಬೋದು ಮತ್ತು ಚುನಾವಣೆಯಲ್ಲಿ ಯಾರಾದರೂ
ಸಹಕಾರನ ಮಾಡ್ಬೋದು. ಇವತ್ತು ಅವರ ಒಂದು ವಿಚಾರವಾಗಿ ಅವರು ಒಂದು ನಿಲುವು ತಗೊಂಡಿದ್ದು ಅವ್ರಿಗೆ ಬಿಟ್ಟಿರೋ ವಿಚಾರ. ನಾನು ನನ್ನ ಮತವನ್ನ ನಾನು ಕೇಳಿದ್ದೇನೆ, ನನ್ನ ಮತ ಹಾಕಿ ಗೆಲ್ಲಿಸ್ಬೇಕು ಅಂತ. ತಾವೇನು ಹೇಳಿದ್ರು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿಯವರು ಮತ ಹಾಕಿರ್ಬೋದು ಯಾರಿಗೆ ಗೊತ್ತಿರ್ಬೋದು. ಇವತ್ತು ನಾವು ಕೂಡ 50,000 ಕಳೆದ ಬಾರಿ ನಮ್ಮಲ್ಲಿ ಕೂಡ